ನಮಸ್ಕಾರ ಸ್ನೇಹಿತರೆ, ಇವತ್ತು ಇದೊಂದು ಹತ್ಯೆಯ ಬಗ್ಗೆ ಮಾತನಾಡಲೇಬೇಕು. ಈ ಬರ್ಬರ ಕೊಲೆ ಕೃತ್ಯದ ಬಗ್ಗೆ ಮಾತನಾಡಬೇಕು. ಶ್ರದ್ಧಾ ವಾಲ್ಕರ್ ಹತ್ಯೆ ಪ್ರಕರಣ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ತನ್ನ ಪ್ರೇಯಸಿಯನ್ನ, ತನ್ನನ್ನು ನಂಬಿ ತನ್ನ ಜೊತೆಗೆ ಬಂದವಳನ್ನ, ತನ್ನ ಜೊತೆಗೆ ವಾಸವಾಗಿದ್ದವಳನ್ನ 35 ತುಂಡುಗಳಾಗಿ ಕತ್ತರಿಸಿದ ಕ್ರೂರಿ ಅಪ್ತ. ಇದೊಂದು ಕೃತ್ಯವನ್ನ ಲವ್ ಜಿಹಾದ್ ಉದ್ದೇಶದಿಂದ ಆತ ಮಾಡಿದ್ನ ಎಂಬ ಬಗ್ಗೆ ಈಗ ದೊಡ್ಡ ಚರ್ಚೆ ನಡೆಯುತ್ತಿದೆ. ಹಾಗಿದ್ದರೆ ಇಲ್ಲಿ ಲವ್ ಜಿಹಾದ್ನ ಆರೋಪ ಬರ್ತಾ ಇರೋದು ಯಾಕೆ? ಇಡೀ ಪ್ರಕರಣದಲ್ಲಿ ಪ್ರೀತಿ, ಪ್ರಣಯ ಮತ್ತು ಕೊಲೆಯ ಕಾರಣಗಳನ್ನು ನೋಡೋಣ ಈ ಎಪಿಸೋಡ್ನಲ್ಲಿ. ನಾನು ಹರಿಪ್ರಸಾದ್. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಶ್ರದ್ಧಾಳನ್ನ ಪ್ರೀತಿಸ್ತಾನೆ, ಮುಂಬೈನಿಂದ ದೆಹಲಿಗೆ ಕರ್ಕೊಂಡು ಹೋಗ್ತಾನೆ ಈ ಪಾಪಿ ಅಫ್ತಾ. ಕಡೆಗೆ ಆಕೆಯ ಶವವನ್ನ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ದ. ಈತ ಹೀಗೆ ಶವ ಕತ್ತರಿಸುವುದರಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಆತೊಬ್ಬ ಟ್ರೈನ್ಡ್ ಶೆಫ್ ಆಗಿದ್ದ ಅಂತ ಹೇಳಿ, ಅಂದರೆ ಆತ ಫುಡ್ ಬ್ಲಾಗರ್ ಆಗಿದ್ದ. ಇನ್ಸ್ಟಾಗ್ರಾಮ್ನ ಅಕೌಂಟನ್ನು ನೋಡಿದ್ರು ಕೂಡ ಇದು ಗೊತ್ತಾಗತ್ತೆ. ಹಾಗಾಗಿ ತರಕಾರಿ ಕಟ್ ಮಾಡೋ ರೀತಿಯಲ್ಲಿ, ಮಾಂಸ ಕಟ್ ಮಾಡೋ ರೀತಿಯಲ್ಲಿ ಆತ ಶವವನ್ನು ಕೂಡ ಕತ್ತರಿಸಿದ್ದ. ಅಷ್ಟೇಕೆ, ತಾನು ಪ್ರೀತಿಸಿದ್ದ ಹುಡುಗಿಯ ಶವ ಫ್ರಿಡ್ಜ್ನಲ್ಲಿದ್ದಾಗಲೇ ಇನ್ನೊಬ್ಬಳ ಜೊತೆಗೆ ಸರಸ ಸಲ್ಲಾಪ ಕೂಡ ಎಸಗಿದ್ನಂತೆ. ಫ್ರಿಡ್ಜ್ ಬಾಗಿಲು ತೆರೆದು ತಾನು ಕತ್ತರಿಸಿಟ್ಟಿದ್ದ ಶ್ರದ್ಧಾಳ ಮುಖವನ್ನು ಆತ ನೋಡ್ತಾ ಇದ್ನಂತೆ. ಇಂತಹ ಪರಮಪಾಪಿ ಈ ಕೃತ್ಯವನ್ನು ಲವ್ ಜಿಹಾದ್ ಕಾರಣದಿಂದ ಮಾಡಿದನೆ ಎಂಬ ಪ್ರಶ್ನೆ ಈಗ ದೊಡ್ಡದಾಗಿ ಮೇಲೆತ್ತಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಇದು ನಾನ್ ಮುಸ್ಲಿಂ ಯುವತಿಯರನ್ನ ಟಾರ್ಗೆಟ್ ಮಾಡುವ ದೊಡ್ಡ ಸಂಚಿನ ಭಾಗ ಅಂತ ಇದಕ್ಕೊಂದು ಲೇಪನವನ್ನು ಕೊಟ್ಟಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ನಂತರ ಹಿಂದೂ ಸಂಘಟನೆಗಳ ಮುಖಂಡರು ಕೂಡ ಇದೊಂದು ಲವ್ ಜಿಹಾದ್ ಎಂಬ ಆರೋಪವನ್ನು ಮಾಡ್ತಾ ಇದ್ದಾರೆ. ಟ್ವಿಟರ್ನಲ್ಲೂ ಕೂಡ ಲವ್ ಜಿಹಾದ್ ಹ್ಯಾಶ್ಟ್ಯಾಗ್ ಮತ್ತೆ ಟ್ರೆಂಡಿಂಗ್ಗೆ ಬಂದಿದೆ. ಇದರ ನಡುವೆ ಶ್ರದ್ಧಾಳ ತಂದೆಗೂ ಕೂಡ ಇದೇ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಶ್ರದ್ಧಾಳ ತಂದೆ ವಿಕಾಸ್ ವಾಲ್ಕರ್ ತನ್ನ ಮಗಳ ಕೊಲೆಯ ವಿಷಯದಲ್ಲಿ ಲವ್ ಜಿಹಾದ್ ಆಂಗಲ್ ಬಗ್ಗೆಯೂ ತನಗೆ ಅನುಮಾನ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ನನ್ನ ಮಗಳು ನನ್ನ ಜೊತೆಗೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಆದರೆ ಆಕೆಯ ಚಿಕ್ಕಪ್ಪನ ಜೊತೆಗೆ ಆಕೆ ಹೆಚ್ಚಾಗಿ ಮಾತಾಡ್ತಾ ಇರ್ತಿದ್ಲು ಅಂತ ಅವರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಶ್ರದ್ಧಾಳ ತಂದೆಗೆ ಲವ್ ಜಿಹಾದ್ ಅನುಮಾನ ಬಂದಿರೋದ್ರಿಂದ ಆ ಆ್ಯಂಗಲ್ನಲ್ಲಿ ಖಂಡಿತವಾಗಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಬಹುದು. ಆದರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ, ನಿಜಕ್ಕೂ ಲವ್ ಜಿಹಾದ್ ಉದ್ದೇಶವಿದ್ರೆ ಕೊಲೆ ಯಾಕಾಯಿತು ಅನ್ನುವಂಥದ್ದು. ಇದುವರೆಗೆ ಪೊಲೀಸರೆದುರು ಈ ಪಾಪಿ ಅಫ್ತಾ ಬಾಯ್ಬಿಟ್ಟಿರುವಂತಹ ಅಂಶಗಳನ್ನು ನಾವು ನೋಡಿದರೆ, ಶ್ರದ್ಧಾಳಿಗೆ ತಾನು ಬೇರೆಯವರ ಜೊತೆಗೆ ಮಾತನಾಡುವಂಥದ್ದು ಇಷ್ಟ ಇರಲಿಲ್ಲ, ತಮ್ಮ ನಡುವಿನ ಸಂಬಂಧಕ್ಕೊಂದು ಹೆಸರಿಡಬೇಕು ಅನ್ನುವ ಒತ್ತಾಯವನ್ನು ಆಕೆ ಮಾಡ್ತಾ ಇದ್ಲು, ಇದೇ ಕಾರಣಕ್ಕೆ ಮದುವೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಅವಳು ಬಹಳ ಬಹಳ ಮಾಡ್ತಾ ಇದ್ಲು, ಆದರೆ ಮದುವೆಯ ಒತ್ತಾಯದ ಕಾರಣಕ್ಕಾಗಿನೇ ನಮ್ಮ ನಡುವೆ ಜಗಳ ಆಗಿ ಕೊನೆಗೆ ತಾನು ಕೊಲೆ ಎಸಗಿದ್ದೀನಿ, ಆಕೆಯನ್ನು ಸಾಯಿಸಿದೆ ಅನ್ನುವ ಮಾತನ್ನು ಆತ ಹೇಳಿದ್ದಾನೆ. ಸಾಯಿಸಿದ ನಂತರ ಆತ ನಡೆಸಿರುವಂತಹ ಕೃತ್ಯ ಇದೆಯಲ್ಲ, ಬಹುಶಃ ಅನೇಕ ಕೊಲೆಗಳು ನಡೆದು ಹೋಗ್ತವೆ, ಆದರೆ ಆ ಕೊಲೆಗಳಲ್ಲೂ ಕೂಡ ಒಂದು ಬರ್ಬರತೆ, ಅತ್ಯಂತ ದೊಡ್ಡದಾದಂತಹ, ಅತ್ಯಂತ ಬರ್ಬರವಾಗಿರುವಂತಹ ಕೃತ್ಯವನ್ನು ಎಸಗಿದ್ದಾನೆ ಈತ ಇಲ್ಲಿ. ಅದೇಗೆ ಅಂದರೆ ಆಕೆಯನ್ನು 35 ಪೀಸ್ಗಳಾಗಿ ಕಟ್ ಮಾಡ್ತಾನೆ. ಈತನಿಗೆ ಮದುವೆಯ ಉದ್ದೇಶ ಇರಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರ ಆಗುತ್ತೆ. ಯಾಕೆಂದರೆ ಮದುವೆಯ ಕಾರಣಕ್ಕಾಗಿನೇ ಆಕೆ ಒತ್ತಾಯ ಮಾಡ್ತಾ ಇದ್ಲು, ಈತ ಒಪ್ಪಿಕೊಂಡಿರಲಿಲ್ಲ, ಹಂಗಾಗಿ ಕೊಲೆ ಆಗುಹೋಗಿದೆ ಅಂತ ಹೇಳಿ ಮತಾಂತರ ಮಾಡುವ ಉದ್ದೇಶದಿಂದಲೇ ಈತ ಮದುವೆಯಾಕಿ ಕೊನೆಗೆ ಆಕೆಯನ್ನು ಸರಿಯಾಗಿ ನೋಡ್ಕೊಳ್ಳದೆ ಆ ಹುಡುಗಿಯ ಬಾಳನ್ನು ಬರ್ಬಾದ್ ಮಾಡುವಂಥದ್ದೇ ಆತನ ಉದ್ದೇಶ ಅಂತೇಳಿ ಆಗಿದ್ದಿರ್ತಿದ್ರೆ ಆಗ ಅದಕ್ಕೆ ಲವ್ ಜಿಹಾದ್ ಅನ್ನುವಂತಹ ಆರೋಪ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇತ್ತು. ಆದರೆ ಇಲ್ಲಿ ಆತ ಮದುವೆಯ ಉದ್ದೇಶಕ್ಕಿಂತಲೂ ಕೇವಲ ಲಿವಿನ್ ರಿಲೇಷನ್ಶಿಪ್ನಲ್ಲಿ ಮಾತ್ರ ಒಂದಿಷ್ಟು ದಿನ ಆಕೆ ಜೊತೆಗಿದ್ದು ನಂತರ ಬಿಟ್ಟು ಬಿಡುವ ಉದ್ದೇಶ ಹೊಂದಿದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಆತನ ಇದುವರೆಗಿನ ಹೇಳಿಕೆಗಳನ್ನು ಆಧರಿಸಿ ನಾವು ನೋಡೋದಿದ್ರೆ.
ಕರ್ನಾಟಕದಲ್ಲಿ ಬಲವಂತದ ಮತಾಂತರ ತಡೆಯುವ ಕಾಯ್ದೆಯಲ್ಲೂ ಕೂಡ ಒಂದು ಉಲ್ಲೇಖ ಬರುತ್ತೆ. ಅಂದ್ರೆ ಮತಾಂತರ ಯಾವುದೆಲ್ಲವೂ ಬಲವಂತ ಆಗುತ್ತೆ ಅನ್ನೋದ್ರಲ್ಲಿ ಹೇಳ್ತಾರೆ. ಮತಾಂತರ ಮಾಡುವ ಉದ್ದೇಶದಿಂದಲೇ ಮದುವೆಯಾಗುವುದರ ಉಲ್ಲೇಖ ಕೂಡ ಅಲ್ಲಿ ಬರುತ್ತೆ. ಉತ್ತರ ಪ್ರದೇಶದಲ್ಲಿ ಈ ಬಲವಂತದ ಮತಾಂತರ ನಿಷೇಧ ಕಾಯ್ದೆಯನ್ನ ಬಹಳ ದೊಡ್ಡದಾಗಿ ಲವ್ ಜಿಹಾದ್ ಕಾಯ್ದೆ ಅಂತಲೇ ಅದನ್ನ ಕರೀತಾರೆ. ಲವ್ ಜಿಹಾದ್ ಕಾಯ್ದೆಯ ಕಾರಣದಿಂದಾಗಿದ್ದೇನೆ ಈಗಾಗಲೇ ಹಿಂದೂ ಹುಡುಗಿಯರನ್ನ ಮುಸ್ಲಿಂ ಯುವಕರು ಮದುವೆಯಾಗೋದಕ್ಕೆ ಮುಂದಾಗಿರುವ ಪ್ರಕರಣಗಳಲ್ಲೂ ಕೂಡ ಲವ್ ಜಿಹಾದ್ ಕೇಸ್ ಅನ್ನ ಜಡಿಲಾಗಿದೆ. ಅಲ್ಲೂ ಬಳಕೆ ಆಗಿರುವಂತದ್ದು ಬಲವಂತದ ಮತಾಂತರ ತಡೆಯುವಂತಹ ಕಾಯ್ದೆ. ಆದ್ರೆ ಮದುವೆ ಅನ್ನುವಂತಹ ಪ್ರಕ್ರಿಯೆ ಅದೊಂದು ಆಕ್ಟ್ ಇಲ್ಲಿ ಮುಖ್ಯ ಆಗುತ್ತೆ. ಅಂದ್ರೆ ಆತ ಅಲ್ಲಿ ಒಂದು ಮದುವೆ ಆಗಿರಬೇಕು ಅಥವಾ ಮದುವೆಗೆ ಬೇಕಾದ ತಯಾರಿಗಳು ನಡೆದಿರಬೇಕು, ಆಗ ಅದನ್ನ ಲವ್ ಜಿಹಾದ್ ಅಂತ ಹಿಂದೂ ಸಂಘಟನೆಗಳು ಯಾವ ಸ್ವರೂಪದಲ್ಲಿ ಕರೀತಾ ಇದ್ದಾರೆ ಆ ಲವ್ ಜಿಹಾದ್ಗೆ ಅದು ಅನ್ವಯ ಆಗುತ್ತೆ. ಇದುವರೆಗಿರುವಂತಹ ಲವ್ ಜಿಹಾದ್ನ ವ್ಯಾಖ್ಯಾನಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇದೆ. ಲವ್ ಜಿಹಾದ್ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿ ಇಂಥದ್ದೇ ಅಂತ ಹೇಳುವಂಥದ್ದು ಇದುವರೆಗೂ ಕೂಡ ವ್ಯಾಖ್ಯಾನಗಳಿಲ್ಲ. ಅಲ್ಲಿ ಲವ್ ಜಿಹಾದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿಂದೂ ಸಂಘಟನೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ವ್ಯಾಖ್ಯಾನ ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಕೇಸ್ನಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶವನ್ನು ಗಮನಿಸಲೇಬೇಕಾಗತ್ತೆ. ಅದೇನೆಂದರೆ ಈ ಅಫ್ತಾಬ್ ನಿಜಕ್ಕೂ ಕೇವಲ ಹಿಂದೂ ಹುಡುಗಿಯರನ್ನಷ್ಟೇ ಶ್ರದ್ಧಾಳ ಹೊರತಾಗಿ ಆತ ಬೇರಿನ್ಯಾರಾದರೂ ಹಿಂದೂ ಹುಡುಗಿಯರನ್ನೇ ಆತ ಟಾರ್ಗೆಟ್ ಮಾಡ್ತಿದ್ನ. ಬಹುಶಃ ಲವ್ ಜಿಹಾದ್ ಅನ್ನುವಂತಹ ಆರೋಪ ಮಾಡ್ತಾ ಇರೋದಕ್ಕೆ ಇದು ಹೆಚ್ಚು ಪುಷ್ಟಿಯನ್ನು ಕೊಡುವ ಸಾಧ್ಯತೆಯೂ ಕೂಡ ಇರುತ್ತೆ. ಒಂದು ವೇಳೆ ಆತನಿಗೆ ಶ್ರದ್ಧಾಳ ಹೊರತಾಗಿಯೂ ಕೂಡ ಬೇರೆ ಹಿಂದೂ ಹುಡುಗಿಯರನ್ನು ಮಾತ್ರ ಆತ ಟಾರ್ಗೆಟ್ ಮಾಡಿ ನಂತರ ಅವರ ಜೊತೆಗಿನ ರಿಲೇಷನ್ಶಿಪ್ಪನ್ನು ಕಟ್ ಮಾಡಿಕೊಂಡಿರುವಂಥ ಉದಾಹರಣೆಗಳೇನಾದರೂ ಸಿಕ್ಕಿದ್ರೆ ಆಗ ಲವ್ ಜಿಹಾದ್ ಅನ್ನುವಂಥ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಬರಬಹುದು. ಈತ ನರರಾಕ್ಷಸ ಆಗಿದ್ದ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಹಾಗೆಯೇ ಈತ ಯಾರನ್ನ ಯಾವ ಉದ್ದೇಶಕ್ಕಾಗಿ ಟಾರ್ಗೆಟ್ ಮಾಡಿದ್ದ ಅನ್ನುವಂಥದ್ದು ಕೂಡ ಮುಂದೆ ಗೊತ್ತಾಗಬೇಕಾಗತ್ತೆ. ಶ್ರದ್ಧಾಳ ಹೊರತಾಗಿ ಎಷ್ಟು ಗರ್ಲ್ ಫ್ರೆಂಡ್ಸನ್ನು ಈತ ಹೊಂದಿದ್ದ ಅನ್ನೋದ್ರ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೀಬೇಕಿದೆ. ಆಗ ಶ್ರದ್ಧಾಳ ಕೊಲೆಯ ಅಸಲಿ ಕಾರಣ ಗೊತ್ತಾಗುವ ಸಾಧ್ಯತೆ ಇದ್ದೇ ಇರುತ್ತೆ. ಅದಕ್ಕೂ ಮೊದಲೇ ಇದನ್ನು ಲವ್ ಜಿಹಾದ್ ಎಂದು ಹೇಳುವಂಥದ್ದು ಕೇವಲ ರಾಜಕೀಯ ಲಾಭದ ಉದ್ದೇಶಕ್ಕಷ್ಟೇ ಹೊರತು ಬೇರೇನೂ ಇದರಲ್ಲಿ ಕಂಡು ಬರ್ತಾ ಇಲ್ಲ. ಆದರೆ ಶ್ರದ್ಧಾಳನ್ನು ಅಷ್ಟೊಂದು ಬರ್ಬರವಾಗಿ ಹತ್ಯೆಗೈದು ನಂತರ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ಅಫ್ತಾಬ್ ನಡೆಸಿರುವ ಕೃತ್ಯಗಳನ್ನು ಆಧರಿಸಿ ಆತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋ ವಿಚಾರದಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಒತ್ತಾಯ ಮಾಡಬೇಕಿದೆ. ನಿರ್ಭಯಾ ಹತ್ಯೆ ಪ್ರಕರಣ ಯಾವ ಸ್ವರೂಪದಲ್ಲಿ ದೆಹಲಿಯಲ್ಲಿ ನಡೆದಾಗ ಹೇಗೆ ಇಡೀ ದೇಶ ಒಂದು ಬೆಚ್ಚಿ ಬಿದ್ದಿತ್ತು, ಅದೇ ಸ್ವರೂಪದಲ್ಲಿ ಶ್ರದ್ಧಾಳ ಹತ್ಯೆ ಮತ್ತು ನಂತರ ನಡೆದಿರುವಂತಹ ಬೆಳವಣಿಗೆಗಳು ಭಾರತವನ್ನು ಬೆಚ್ಚಿ ಬೀಳಿಸಿದೆ. 6 ತಿಂಗಳುಗಳ ಕಾಲ ಕೊಲೆ ಎಸಗಿ 6 ತಿಂಗಳುಗಳ ಕಾಲ ಅದನ್ನು ಮುಚ್ಚಿಡೋದಕ್ಕೆ ಈತನಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಆದರೆ ಯಾವ ಸ್ವರೂಪದ ಒಂದು ಕ್ರಿಮಿನಲ್ ಮೈಂಡ್ ಈತನದ್ದು ಅನ್ನುವಂಥದ್ದು ಕೂಡ ಗೋಚರ ಆಗುತ್ತೆ. ಈ ನರರಕ್ಕಸ ತಾನು ಎಸಗಿರುವ ಕೊಲೆಗೆ ಸಂಬಂಧಿಸಿದಂತೆ ಸಾಕ್ಷ್ಯನಾಶದ ಎಲ್ಲ ಪ್ರಯತ್ನಗಳನ್ನು ಬಹುತೇಕ ಯಶಸ್ವಿಯಾಗಿ ಮಾಡಿ ಮುಗಿಸಿದಂತೆ ಕಂಡುಬರ್ತಾ ಇದೆ. ನಿಮ್ಗೆ ಗೊತ್ತಿರಲಿ, 1995ರಲ್ಲಿ ಭಾರತವನ್ನು ಇದೇ ರೀತಿಯಲ್ಲಿ ಇನ್ನೊಂದು ಕೊಲೆ ಬೆಚ್ಚಿ ಬೀಳಿಸಿತ್ತು. ಅದನ್ನು ತಂದೂರಿ ಕೊಲೆ ಅಂತ ಕರಿತಾ ಇದ್ರು. ತಂದೂರಿ ಕೊಲೆ ಅಂತಲೇ ಅದು ಕುಖ್ಯಾತಿಯನ್ನು ಪಡೆದಿತ್ತು. ಅಲ್ಲಿ ತನ್ನ ಪತ್ನಿ ನೈನಾ ಸಾಹ್ನಿ ಆಕೆಯ ಕ್ಲಾಸ್ಮೇಟ್ ಆಗಿದ್ದ ಕರೀಂ ಮತ್ಲೂಬ್ ಜೊತೆಗೆ ಸಂಬಂಧ ಹೊಂದಿದ್ದಾನೆ ಅನ್ನುವ ಸಂಶಯದ ಕಾರಣಕ್ಕಾಗಿ ಸುಶೀಲ್ ಶರ್ಮಾ ನೈನಾ ಸಾಹ್ನಿಯ ಕೊಲೆ ಮಾಡ್ತಾನೆ. ನಂತರ ಹತ್ತಿರದ ರೆಸ್ಟೋರೆಂಟ್ಗೆ ಆ ಶವವನ್ನು ಕೊಂಡೊಯ್ದು ಅಲ್ಲಿನ ಮ್ಯಾನೇಜರ್ ಜೊತೆಗೆ ಸೇರಿಕೊಂಡು ತಂದೂರು ಒಲೆಯಲ್ಲಿ ಶವವನ್ನು ಸುಟ್ಟು ಹಾಕ್ತಾನೆ. ಆ ಪ್ರಕರಣ ಭೇದಿಸಿರುವಂಥದ್ದು ಅಂದರೆ ಶವವನ್ನು ಗುರುತಿಸುವಂಥದ್ದು ಹೇಗೆ ಅಂದರೆ DNA ಆಧಾರದಲ್ಲಿ ಗುರುತು ಹಿಡಿಯಲಾಗುತ್ತೆ. ಇದೇ ಕೇಸ್ನಲ್ಲಿ 2003ರಲ್ಲಿ ಟ್ರಯಲ್ ಕೋರ್ಟ್ ಮತ್ತು 2007ರಲ್ಲಿ ದೆಹಲಿಯ ಹೈಕೋರ್ಟ್ ಸುಶೀಲ್ ಶರ್ಮಾನಿಗೆ ಮರಣದಂಡನೆ ವಿಧಿಸಿತ್ತು. ಆದರೆ ಸುಶೀಲ್ ಶರ್ಮಾ ತಂದೂರು ಒಲೆಯಲ್ಲಿ ಸುಡೋದಕ್ಕೆ ಬದಲು ನೈನಾ ಸಾಹ್ನಿಯ ದೇಹವನ್ನು ಕತ್ತರಿಸಿದ್ದ ಎಂಬ ಆರೋಪಕ್ಕೆ ಸರಿಯಾದ ಸಾಕ್ಷ್ಯಗಳಿಲ್ಲ ಅಂತ ಹೇಳಿ 2013ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಿದ್ರೂ ಸುಶೀಲ್ ಶರ್ಮಾನನ್ನು ಅಪರಾಧಿ ಅಂತೇಳಿ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡುತ್ತೆ, ಆತನ ಕನ್ವಿಕ್ಷನ್ ಆಗುತ್ತೆ. ಕನ್ವಿಕ್ಷನ್ ಆದರೂ ಕೂಡ ಆತನಿಗೆ ಮರಣದಂಡನೆಯ ಬದಲು, ಯಾಕಂದರೆ 1990ರ ದಶಕದಲ್ಲಿ 95ರಲ್ಲಿ ನಡೆದಂಥ ಆ ಮರ್ಡರ್ ಇದೆಯಲ್ಲ, ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಹೆಡ್ಲೈನ್ಗಳ ಮೂಲಕವಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗಿದ್ದು ಮಾತ್ರ ಅಲ್ಲ, ಸಾಮಾನ್ಯ ಜನ ಕೂಡ ಅದರ ಬಗ್ಗೆ ಬಹಳ ಆತಂಕದಿಂದ ಮಾತನಾಡ್ತಾ ಇದ್ರು. ಆದರೆ ಆ ಪ್ರಕರಣದಲ್ಲಿ ಈಗಿನಂತೆ ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟ್ವಿಟರ್ಗಳ ಮೂಲಕವಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಅವಕಾಶಗಳಿರಲಿಲ್ಲ. ಆದರೆ ಅವತ್ತು ಅದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆದರೂ ಕೂಡ ನಡೆದಿತ್ತು. ಆದರೆ ಆ ಪ್ರಕರಣದಲ್ಲಿ ಮರಣದಂಡನೆಯ ಬದಲು ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿತ್ತು. 2018ರಲ್ಲಿ ಆತನನ್ನು ರಿಲೀಸ್ ಮಾಡಲಾಗುತ್ತೆ. ಇಲ್ಲೂ ಈಗ ಅಫ್ತಾಬ್ ಸಾಕ್ಷ್ಯನಾಶ ಮಾಡುವಂತಹ ಕೆಲಸ ಮಾಡಿದ್ದಾನೆ.
ಆದರೆ 1995ರಲ್ಲಿ ಆಗಿದ್ದಂತಹ ಕೊಲೆಯ ತನಿಖೆಯ ವೇಳೆ ಇದ್ದಂತಹ ವ್ಯವಸ್ಥೆ ತನಿಖಾ ವ್ಯವಸ್ಥೆ ಇದೆಯಲ್ಲ ಅದಕ್ಕೂ ಈಗಿನ ತನಿಖಾ ವ್ಯವಸ್ಥೆಗೂ ಬಹಳ ಆಧುನಿಕತೆ ಬಂದಿದೆ ಬಹಳ ವ್ಯತ್ಯಾಸ ಇದೆ ಇದರಿಂದಾಗಿ ಆರೋಪಿ ತಪ್ಪಿಸಿಕೊಳ್ಳದಂತೆ ನೋಡಿಕೊಂಡು ಪ್ರೀತಿಯ ಹೆಸರಿನಲ್ಲಿ ದೋಖಾಯಸ್ಗೆ ಬರ್ಬರವಾಗಿ ಕೊಲೆಗೈದು ನಂತರ ಮೃಗಗಳೂ ನಾಚುವಂತೆ ವರ್ತಿಸಿರುವ ಅಫ್ತಾಬ್ಗೆ ಗಲ್ಲು ಶಿಕ್ಷೆ ನೀಡುವಂತಾದರೆ ಮಾತ್ರ ದೊಡ್ಡದೊಂದು ಸಂದೇಶ ರವಾನೆಯಾಗಲಿದೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತು ಹೊಸ ಅಪ್ಡೇಟ್ಸ್ ತಿಳಿದುಕೊಳ್ಳಲು ಬೆಲ್ ಐಕಾನ್ ಒತ್ತಿ